ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಿತಿನ್ ಕೃಷ್ಣ. ಇದೀಗ ವಾರ್ತೆಗಳ ವಿವರ. ತುಮಕೂರು ನಗರದ ನಿವಾಸಿಗಳಿಗೆ ಕುಡಿಯುವ ನೀರು ಒದಗಿಸುವ ಕೆರೆ ಬರಿದಾಗಿದೆ. ಕೆಲವು ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಸಂಸದರು, ಸಚಿವರು ಹಾಗೂ ಶಾಸಕರ ಪ್ರಯತ್ನ ಯಶಸ್ವಿಯಾಗಿದೆ. ಇನ್ನೆರಡು ದಿನಗಳಲ್ಲಿ ಹೇಮಾವತಿ ಹರಿಯಲಿದ್ದಾಳೆ. ಕಲ್ಪತರು ನಾಡಿನ ಜೀವನಾಡಿ ಹೇಮಾವತಿ ನೀರು. ಸದ್ಯ ಬುಗುಡನಹಳ್ಳಿ ಕೆರೆ ಬರಿದಾಗಿದೆ. ನಗರ ನಿವಾಸಿಗಳಿಗೆ ನೀರಿನ ಸಮಸ್ಯೆ ಆತಂಕ ಎದುರಾಗಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್, ಸಂಸದ ಜಿಎಸ್ ಬಸವರಾಜು, ಸಚಿವ ಮಾಧುಸ್ವಾಮಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ನೀರಾವರಿ ಸಚಿವ ಜೊತೆ ಮಾತುಕತೆ ಕೂಡ ನಡೆಸಿದರು. ಪರಿಣಾಮ ಇನ್ನೆರಡು ದಿನಗಳಲ್ಲಿ ಜೀವಜಲ ಹೇಮಾವತಿ ಬುಗುಡನಹಳ್ಳಿ ಕೆರೆಗೆ ಹರಿಯಲಿದ್ದಾಳೆ. ಮತ್ತೆ ನಾವು ಆಮೇಲೆ ಸಭೆಯಲ್ಲಿ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳ್ತಾ 28ನೇ ತಾರೀಕಿಂದ ಕುಡಿಯೋ ನೀರನ್ನು ತುಮಕೂರು ಕೆರೆಗೆ ಬಿಡಲಿಕ್ಕೆ ನಾವು ಬುಗುಡನಹಳ್ಳಿ ಕೆರೆಗೆ ತೀರ್ಮಾನ ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಯಾವ ಕೆರೆಗೆ ತುಮಕೂರು ಜಿಲ್ಲೆಯಲ್ಲಿ ಯಾವ ಕೆರೆಗೆ ಕುಡಿಯೋ ನೀರನ್ನ ಎರಡು ಬಿಡಲ್ಲ. ನಾವು ಯಾವ ಕೆರೆ ನಮಗೆ ಪಟ್ಟಣ ಪ್ರದೇಶದಲ್ಲಿ ಕುಡಿಯೋ ನೀರು ಆಧಾರಿತ ಕೆರೆ ಇದೆ ಬಿಡ್ತಾ ಇದ್ದೇವೆ. ನಮ್ಮ ಪ್ರಕಾರ 0.4 ಟಿಎಂಸಿ ಬುಗುಡನಹಳ್ಳಿ ಕೆರೆಗೆ ಬರುತ್ತೆ. ಇನ್ 0.4 ಟಿಎಂಸಿ ತಿಪ್ಟೂರು, ಚಿಕ್ಕನಾಯಕನಹಳ್ಳಿ, ಗುಂಪೆ, ಸಿರಾ ಸೇರಿಕೊಂಡು 0.8 ಟಿಎಂಸಿ ನೀರನ್ನು ಹರಿಸ್ಬೇಕಾಗುತ್ತೆ. ಈ ವರ್ಷ ನಾವು ಇನ್ನು ತುಮಕೂರಿಗೆ 25.3 ಟಿಎಂಸಿ ನೀರು ಅಲೋಕೇಷನ್ ಇತ್ತು, ಅಷ್ಟೂ ಬಳಸಿದ್ದೀವಿ. ಆದರೂ ನಾವು ಇದನ್ನು ವಿಶೇಷ ಅಂತ ಹೇಳಿ 28ರಿಂದ ನೀರು ಬಿಡೋಕ್ಕೆ ನಾನು ಗೋಪಾಲಯ್ಯ ಅವರು ತೀರ್ಮಾನ ತಗೊಂಡಿದ್ದೀವಿ. ಏನಾದರೂ ತಾಂತ್ರಿಕವಾಗಿ ಹೆಚ್ಚು ಕಡಿಮೆ ಆದರೆ ಒಂದು ದಿವಸ ಎರಡು ದಿವಸ ಹೆಚ್ಚು ಕಡಿಮೆ ಆಗ್ಬೋದು. ತುಮಕೂರು ಜಾಗ ನಗರದ ಜನ ಆತಂಕ ಪಡೋ ಅಗತ್ಯಲ್ಲ. ಈ ಕೆರೆಗೆ ನಾವು ಈ ಸಲ ನೀರು ಬಿಟ್ಕೊಡ್ತಿದ್ದೀವಿ ಅಂತ ಹೇಳಿಕ್ಕೆ ನಾನು ಹರ್ಷಪಡಿಸ್ತೇನೆ. ಮಾನ್ಯ ಜ್ಯೋತಿ ಗಣೇಶ್ ಏನು ಒತ್ತಾಯ ಮಾಡಿದ್ದಾರೆ ಆಧಾರದ ಮೇಲೆ ನಾವು ಇವತ್ತಿನ ಜಿಲ್ಲೆಗೆ ಸದ್ಯ 0.08 ಟಿಎಂಸಿ ನೀರು ಹರಿಯಲಿದೆ. ಇದರಲ್ಲಿ ಬುಗುಡನಹಳ್ಳಿ ಕೆರೆಗೆ 0.4 ಟಿಎಂಸಿ ಹಾಗೂ ಜಿಲ್ಲೆಯ ಇತರೆ ನೀರಿನ ಸಮಸ್ಯೆ ಇರುವ ತಾಲೂಕುಗಳಿಗೆ 0.4 ಟಿಎಂಸಿ ನೀರು ಹರಿಸಲು ತೀರ್ಮಾನಿಸಲಾಗಿದೆ. ಸದ್ಯ 28ರಿಂದ ನೀರು ಹರಿಯುವ ಸಾಧ್ಯತೆ ಇದೆ. ಸಕಾಲದಲ್ಲಿ ನೀರು ಹರಿಸೋಕೆ ಸಹಕರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಭಿನಂದನೆ ಸಲ್ಲಿಸಿದರು. ಹೇಮಾವತಿ ನೀರೇನು ಸಮಸ್ಯೆ ಆಗ್ತಿತ್ತು ಕಳೆದ ವಾರ ಎಲ್ಲ ನಮ್ಮ ಮೇಯರು ಮತ್ತು ಎಲ್ಲ ಕಾರ್ಪೊರೇಟ್ಗಳು ಕಮಿಷನರ್ ಕರ್ಕೊಂಡೋಗಿ ಬಂದು ಸನ್ಮಾನ್ಯ ಮಾಧುಸ್ವಾಮಣ್ಣ ಅವರಿಗೆ ಮತ್ತು ಸಂಸದರಿಗೆ ನಾವೇನು ಮನವಿ ಮಾಡ್ಕೊಂಡ್ವಿ. ಇವರು ತಮ್ಮ ಒಂದು ಇನ್ಫ್ಲೂಯೆನ್ಸ್ ಉಪಯೋಗಿಸಿ ಅಲ್ಲಿ ಮಾತಾಡಿ ಇವತ್ತು ಕಂಡ ಇದು ಇರಿಗೇಷನ್ ಕ್ಯಾಲೆಂಡರ್ ಅಲ್ಲ, ಇದು ಕುಡಿಯೋ ನೀರಿಗೆ ಮಾತ್ರ ಅದು ನಮ್ಮ ಜಿಲ್ಲೆಗೆ ಉಪಯೋಗ ಆಗೋದ್ರಿಂದ 28 ಟ್ಯಾಂಕು ಕುಡಿಯೋ ನೀರಿಗೆ ಬರುತ್ತೆ. ಅದರಲ್ಲಿ ಬೂಡನಹಳ್ಳಿ ಕೆರೆಗೆ ಮೊದಲನೇ ಆದ್ಯತೆ ಕೊಟ್ಟು ಇವತ್ತೇನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾಧುಸ್ವಾಮಣ್ಣನವರು ಇವತ್ತು ನೀರು ಬಡಿಸ್ಕೊಡ್ತಿದ್ದಾರೆ ಮತ್ತು ಸರ್ಕಾರಕ್ಕೆ ಯಡಿಯೂರಪ್ಪನವರಿಗೆ ಆ ಜಿಲ್ಲೆಯ ಜನಪರವಾಗಿ ಅವರಿಗೆ ಜಿಲ್ಲೆಗೆ ಬರಬೇಕಾದ 25 ಟಿಎಂಸಿ ನೀರನ್ನು ಈ ಬಾರಿ ಈಗಾಗಲೇ ಬಳಕೆ ಮಾಡಲಾಗಿದೆ. ಆದರೂ ಕುಡಿಯೋ ನೀರಿನ ಸಮಸ್ಯೆಯಿಂದ ಜನರು ಮತ್ತೊಂದು ಸಂಕಷ್ಟಕ್ಕೆ ಒಳಗಾಗಬಾರದು ಅನ್ನೋದನ್ನು ಸರ್ಕಾರ ತೀರ್ಮಾನಿಸಿದೆ. ಶಾಸಕ ಜ್ಯೋತಿ ಗಣೇಶ್ ಮುಂಜಾಗ್ರತೆಯಿಂದ ನೀರಿನ ಸಮಸ್ಯೆಗೆ ಸದ್ಯ ಮುಕ್ತಿ ಸಿಗಲಿದೆ. ಕ್ಯಾಮರಾ ಪರ್ಸನ್ ಅಂಜನ್ ಕುಮಾರ್ ಜೊತೆ ಟಿ ಯೋಗೀಶ್, ಅಮೋಕ್ ಟಿವಿ, ತುಮಕೂರು. ಕೊರೋನಾ ಕೋವಿಡ್ ಕೇರ್ ಸೆಂಟರ್ ಅನುದಾನ ವಿಚಾರ ಈಗ ರಾಜಕೀಯವಾಗಿ ಸದ್ದು ಮಾಡ್ತಿದೆ. ಮಾಜಿ ಶಾಸಕರು ಇದು ಸರ್ಕಾರದ ಯೋಜನೆ, ಸ್ಥಳೀಯ ಶಾಸಕರು ಸುಮ್ಮನೆ ಪ್ರಚಾರ ಪಡಿತಾವ್ರೆ ಅಂದಿದ್ರು. ಇದಕ್ಕೆ ಪ್ರತಿಯಾಗಿ ಸರ್ಕಾರದಿಂದ ಅನುದಾನವೇ ಬಂದಿಲ್ಲ ಅಂತ ಶಾಸಕ ಗೌರಿಶಂಕರ್ ತಿರುಗೇಟು ನೀಡಿದ್ರು. ನಮ್ಗೆ ಒಂದು ಕ್ಲಿಯರ್ ಮಾಡ್ರಿ, ಅವ್ರಿಗೆ ವಾಲಂಟಿಯರ್ ಇದ್ರೆ ವಾಲಂಟಿಯರ್ ಬ್ಯಾಚ್ ಕೊಡ್ಲಿ, ಬ್ಯಾಚ್ ಕೊಟ್ಬಿಟ್ಟು ನಿಲ್ಸ್ರಿ. ಯಾರಂತ ಗೊತ್ತಾಗುತ್ತೆ ನಮ್ಗೆ, ಯಾರ ಅಧಿಕಾರಿಗಳು ಇಲ್ಲೇನು, ಇದು ಇಲ್ಲಿ ರಾಜಕಾರಣ ಮಾಡಕ್ಕಿರೋದ ಸೇವೆ ಮಾಡಕ್ಕಿರೋದ ನನ್ಗೆ ಹೇಳ್ಬಿಡ್ರಿ. ಸರಿಪಡಿ ಸರ್ ಅಲ್ಲ, ನೀವು ನಮ್ಗೆ ಏನಿಲ್ಲ, ಅವ್ರ ಪಾಪ ನಮ್ಗೆ ವಿ ರೆಸ್ಪೆಕ್ಟ್ ದೇಮ್. ಪಾಪ ಏನೋ ಅವ್ರು ಸೇವೆ ಮಾಡ್ತಾರೆ, ಬಂದು ಏನೋ ಮಾತ್ರೆ ಕೊಡೋದು, ಏನೋ ಸರ್ಕಾರಿ ಗಿರ್ಕಾರಿ ಬೇಕು ಅಂದ್ರೆ ಅವ್ರವ್ರ ಕೈಲಾಗಿ ಸೇವೆ ಮಾಡ್ತಾರೆ. ಹೋಲ್ ಥಿಂಗ್ ನ ಸರ್ಕಾರ ರನ್ ಮಾಡ್ತಾ ಇದೆ ಇದು ಕೋವಿಡ್ ಸೆಂಟರ್. ಇದು ನಾವು ಮಾಡೋದು ನಮ್ದೇ ನಮ್ದೇ ಅಂತ ಬಿಂಬಿಸ್ಕೊಂಡು ಅಲ್ಲಿ ಬಂದಿರೋ ಪೇಷಂಟ್ ಗಳಿಗೆ ಆತ್ಮವಿಶ್ವಾಸ ಮೂಡಿಸಕ್ ಬಂದಿದ್ದೀವಿ. ನಾವು ಧೈರ್ಯವಾಗಿರಿ, ಏನೂ ಆಗಲ್ಲ ಕೋವಿಡ್ ಅಂತ ಹೇಳಿ ಅವ್ರನ್ನ ಇಲ್ಲಿ ಬಂದಿರೋದು ಯಾಕೆ, ಅವರು ನಮ್ಗೆ ಇಲ್ಲಿ ವಾಸಿ ಆಗುತ್ತೆ, ನಮ್ಗೆ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಸರ್ಕಾರ ಅಂತ ಹೇಳಿ ಬರುತ್ತೆ. ಅದನ್ನ ವಿಶ್ವಾಸ ಮೂಡಿಸೋದ್ ಬಿಟ್ಟು ಇದನ್ನ ಬಹಳ ಗೊಂದಲಗಳು ಮಾಡ್ತಾರೆ. ಅದನ್ನ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೂ ನಾನು, ದಯವಿಟ್ಟು ದೇ ಆರ್ ವಾಲಂಟ್ರೀಸ್. ಹೆಂಗ್ ಫೈಟ್ ಮಾಡಿದ್ರು ಗೊತ್ತಾ ನಮ್ಗೆ, ಬಹಳ ಅವಮಾನ ಮಾಡಿದ್ರು ನನಗೆ. ಕೇಳಿದ್ರಲ್ಲ, ಇದು ಮಾಜಿ ಶಾಸಕ ಸುರೇಶ್ ಗೌಡರ ಮಾತು.
ತುಮಕೂರು ಗ್ರಾಮಾಂತರ ಕ್ಷೇತ್ರದ ಕೋಡಿಮುದ್ದನಹಳ್ಳಿಯಲ್ಲಿ ತೆರೆಯಲಾಗಿರುವ ಕೋವಿಡ್ ಕೇರ್ ಸೆಂಟರ್ ಈಗ ಹಾಲಿ ಮಾಜಿ ಶಾಸಕರ ಪ್ರತಿಷ್ಠೆಯಾಗಿದೆ. ಕ್ಷೇತ್ರದ ಶಾಸಕ ಗೌರಿಶಂಕರ್ ಆಸಕ್ತಿ ವಹಿಸಿ ಸಂಪೂರ್ಣವಾಗಿ ಆಕ್ಸಿಜನ್ ಬೆಡ್ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಸ್ವಂತ ಹಣದಿಂದ ಕೊಡುಗೆಯಾಗಿ ನೀಡಿದ್ದಾರೆ. ಇದನ್ನು ಬಂಡವಾಳ ಮಾಡಿಕೊಂಡು ಸರ್ಕಾರದ ಯೋಜನೆಯನ್ನ ತಮ್ಮದು ಅಂತ ಪ್ರಚಾರ ಮಾಡಿಕೊಳ್ತಿದ್ದಾರೆ ಅನ್ನೋದು ಮಾಜಿ ಶಾಸಕ ಸುರೇಶ್ ಗೌಡರ ಆಕ್ಷೇಪ. ಇದಕ್ಕೆ ತಿರುಗೇಟು ನೀಡಿರೋ ಶಾಸಕ ಡಿಸಿ ಗೌರಿಶಂಕರ್ ಸರ್ಕಾರ ಕೇವಲ 35,000 ರೂಪಾಯಿ ಬಿಟ್ಟು ಯಾವುದೇ ಅನುದಾನವನ್ನ ನೀಡಿಲ್ಲ ಅಂದಿದ್ದಾರೆ. ಇದುವರೆಗೂ ಕೂಡ ನಾವು ಕೋವಿಡ್ ಸೆಂಟರ್ ಮಾಡ್ತೀವಿ ಸಮಸ್ಯೆ ಐತೆ ಅಂತ ಕೇಳಿದಾಗ ಮಾಡಿ ಅಂತ ಹೇಳೋದಷ್ಟೇ ಬಿಟ್ರೆವಿನ ಇದುವರೆಗೂ ನನಗೆ ಗೊತ್ತಿರೋ ಪ್ರಕಾರ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಜಿಲ್ಲಾ ಅಡ್ಮಿನಿಸ್ಟ್ರೇಷನಿಂದ ಸುಮಾರೊಂದು 30,000-35,000 ಅವರು ಸಣ್ಣ ಪುಟ್ಟ ಏನೋ ಕೊಟ್ಕೊಂಡು ಖರ್ಚು ಮಾಡಿರೋದು ಬಿಟ್ರೆವಿನ ಇನ್ನು ಉಳಿಕೆ ಸಂಪೂರ್ಣವಾಗಿ ಒಂದು ಟವಲ್ಸ್ ಬ್ರಷ್ಷು ಪ್ರತಿಯೊಂದನ್ನು ಇಟ್ಕೊಂಡು ಕೂಡ ಬಕೆಟ್ಸಿಂದ ಇಟ್ಕೊಂಡು ಸಂಪೂರ್ಣವಾಗಿ ನಾನು ಮತ್ತು ನನ್ನ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಕೊರೋನಾ ವೈರಸ್ ಟೀಮ್ ಏನು ಮಾಡಿದ್ದೀವೋ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಇದುವರೆಗೂ ಕೂಡ ಇಲ್ಲಿ ಡಿ ಸಿರಾಗಲಿ ಯಾರು ಕೂಡ ಇಲ್ಲಿ ಇದುವರೆಗೂ ಭೇಟಿ ಕೊಟ್ಟಿಲ್ಲ ನಮ್ಮ ಬಟ್ ನಮ್ಮ ತಾಲೂಕು ಆಫೀಸಸ್ ಬಂದು ಭೇಟಿ ಕೊಟ್ಟು ಹೋಗ್ತಾವ್ರೆ. ಬಟ್ ಇದು ಬೇಕಾದಂಥ ಎಲ್ಲ ಸೌಲಭ್ಯಗಳು ನಾವೇ ಮಾಡ್ತಾರಿಂದ ನಾವೇನು ಸರ್ಕಾರದ ಮೇಲೋ ಅಥವಾ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಮೇಲೆ ಡಿಪೆಂಡ್ ಆಗಿಲ್ಲ, ನಾವು ಸ್ವಂತ ಮಾಡ್ತಾ ಇದ್ದೀವಿ. ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಅಮೋಕ್ ಟಿವಿ ಜೊತೆ ಮಾತನಾಡಿ ಅನುದಾನದ ಕೊರತೆ ಇಲ್ಲ, ಪ್ರತಿ ಕೋವಿಡ್ ಸೋಂಕಿತರಿಗೆ 250 ರೂಪಾಯಿ ಖರ್ಚು ಮಾಡೋಕೆ ತೀರ್ಮಾನಿಸಲಾಗಿದೆ. ಇಬ್ಬರು ನಾಯಕರು ಕೋವಿಡ್ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡಿಕೊಳ್ಬೇಡಿ ಅಂತ ಸಲಹೆ ನೀಡಿದ್ದಾರೆ. ಆನೆಗಳು ಬಂದು ನಾವು ಮಾಡ್ತೀವಿ ಅಂತ ಮಾಡ್ತಿರೋದು ಬಿಟ್ಟರೆ ಜಿಲ್ಲೆಯಲ್ಲಿ ಇವತ್ತು ಯಾವುದೇ ರೀತಿ ಕೊರತೆ ಸರ್ಕಾರದ ವತಿಯಿಂದ ಇಲ್ಲ. ಅಗತ್ಯ ಇಲ್ಲ, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಗೌರಿಶಂಕರ್ ಸಹಾಯ ಮಾಡೋದು ಅವ್ರಿಗೆ ಬಿಟ್ಟಿದ್ದು ಬಿಟ್ಟರೆ ಸರ್ಕಾರಕ್ಕೆ ಇವತ್ತು ಕೋವಿಡ್ ಕೇರ್ ಸೆಂಟರ್ ನಡೆಸುವಂಥ ಕಷ್ಟ ಬಂದಿಲ್ಲ. ನಾವೆಷ್ಟೇ ಕೋವಿಡ್ ಈಗ 17 ಕೋವಿಡ್ ಕೇರ್ ಸೆಂಟರ್ ನಡೆಸ್ತಾ ಇದ್ದೀವಿ, ಇನ್ನೂ 26 ನಡೆಸಲಿಕ್ಕೆ ನಮಗೆ ಶಕ್ತಿ ಇದೆ. ಮುಖ್ಯಮಂತ್ರಿಗಳು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಪಂಚಾಯತಿ ಲೆವೆಲಲ್ಲಿ ಏನು ಪಲ್ಸ್ ಆಕ್ಸಿಮೀಟ್ರಿಂದ ಹೇಳಿ ಬೇರೆ ಬೇರೆ ಮೆಟೀರಿಯಲ್ ತಗೋಬೇಕು, ಅದಕ್ಕೂ ಪ್ರತಿ ಪಂಚಾಯತಿಗೆ ನಾವು SDRF ಇಂದ 50,000 ದುಡ್ಡು ಇಟ್ಟಿದ್ದೀವಿ. ಯಾವುದೇ ರೀತಿ ಅನುದಾನದ ಕೊರತೆ ನಮಗಿಲ್ಲ. ಯಾರು ಅವ್ರಿಗೆ ಕೊಡೋಣ ಅನುದಾನನ, ಊಟ ಹಾಕಿಸ್ತೀವಿ, ಔಷಧಿ ಕೊಡ್ತೀವಿ, ಇಂಜೆಕ್ಷನ್ ಅಗತ್ಯ ಇಂಜೆಕ್ಷನ್ ಕೊಡ್ತೀವಿ, ಡಾಕ್ಟರ್ಗಳು ಇಟ್ಟಿರ್ತೀವಿ. ಮೇಂಟೆನೆನ್ಸ್ ಮಾಡಲಿಕ್ಕೆ ನಮಗೆ ಕೊರತೆ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ತುಮಕೂರು ಜಿಲ್ಲಾಡಳಿತಕ್ಕೆ ಕೋವಿಡ್ ಕೇರ್ ಸೆಂಟರ್ ನಡೆಸಲಿಕ್ಕೆ ಅಥವಾ ಯಾರಿಗಾದರೂ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಯಾವುದೇ ಅನುದಾನದ ಬಾಧ್ಯತೆ ಇಲ್ಲ. ದಾನ ಕೊಡೋರು ಕುಡಿಯೋದಿಲ್ಲ ಬಿಟ್ಟರೆ ನಾವು ಅವ್ರ ಮೇಲೆ ಏನು ಡಿಪೆಂಡ್ ಆಗಿಲ್ಲ. ನಾನು ಅದನ್ನು ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ. ನಾನು ಇಷ್ಟೇ ಹೇಳ್ತೀನಿ, ಸಹಾಯ ಮಾಡೋರು ನನ್ನಿಂದಲೇ ಆಗಿದೆ ಅಂತ ತಿಳ್ಕೊಂಡು ಮಾಡಿದರೆ ಅದು ಗೌರವ ಬರೋದಿಲ್ಲ. ನಮಗೆ ಶಕ್ತಿ ಇದೆ, ನಾವು ಮಾಡ್ತೀವಿ. ಕಳೆದ ಬಾರಿ ಕೋವಿಡ್ ಕೇರ್ ಸೆಂಟರ್ ಬಾಕಿ ಇದ್ದ ಹಣ ಸದ್ಯ ಬಿಡುಗಡೆ ಮಾಡಲಾಗಿದೆ ಎನ್ನಲಾಗಿದೆ. ಜನರಲ್ಲೂ ಕೂಡ ಸರ್ಕಾರ ಹಾಗೂ ಜಿಲ್ಲಾಡಳಿತ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದೆ, ಖಾಸಗಿ ವ್ಯಕ್ತಿಗಳಿಂದ ಯಾವೆಲ್ಲ ಸಹಾಯ ಸಿಕ್ಕಿದೆ ಅನ್ನೋದರ ಪಾರದರ್ಶಕತೆ ಇದ್ರೆ ಇಂತಹ ಗೊಂದಲಗಳು ಇರೋದಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಟಿ ಯೋಗೀಶ್, ಅಮೋಕ್ ಟಿವಿ, ತುಮಕೂರು. ಕೊರೋನಾ ಎರಡನೇ ಅಲೆಗೆ ಇಡೀ ದೇಶವೇ ತತ್ತರಿಸಿದೆ. ಆಕ್ಸಿಜನ್ ಕೊರತೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಇದನ್ನು ಮನಗೊಂಡ ತುಮಕೂರು ಜಿಲ್ಲಾಡಳಿತ ಮನವಿಗೆ ಹಲವು ಸಂಘಟನೆಗಳು ಸ್ಪಂದಿಸಿವೆ, ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಹಸ್ತಾಂತರಿಸಿದೆ. ಇದರ ವರದಿ ಎಲ್ಲಿದೆ? ಕಳೆದ ಕೆಲವು ದಿನಗಳ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಸಭೆ ನಡೆಸಿದ್ದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆಸಿದ ಸಭೆಯಲ್ಲಿ ತುಮಕೂರು ಗ್ರೈನ್ ಮರ್ಚೆಂಟ್ ಬ್ಯಾಂಕ್, ತುಮಕೂರು ಜಿಲ್ಲಾ ಕ್ರಷನ್ ಅಸೋಸಿಯೇಷನ್, ತುಮಕೂರು ರೈಸ್ ಮಿಲ್ ಅಸೋಸಿಯೇಷನ್ ಹಾಗೂ ಇತರ ಸಂಘಟನೆಗಳ ಉದ್ಯಮಗಳು ಭಾಗವಹಿಸಿದರು. ಆಗ ಮಾಧುಸ್ವಾಮಿಯವರು ಕೊರೋನಾ ಸಮಯದಲ್ಲಿ ಸಹಾಯ ಮಾಡುವಂತೆ ಮನವಿ ಮಾಡಿದರು. ಆ ಸ್ಮಶಾನದಲ್ಲಿ ಬೇಡಿಕೆ ಜಾಸ್ತಿ ಆದಾಗ ನಾನು ಜಯಕುಮಾರ್ಗೆ ಹೇಳಿದೆ, ಇನ್ನೊಂದಷ್ಟು ಒಲೆ ತರಿಸಿ ಅಂತ. ಇವತ್ತು ಆ ಸ್ಮಶಾನದ ಪೂರ್ಣ ಜವಾಬ್ದಾರಿ ಅವರು, ಇನ್ನೂ 6 ಒಲೆ ಜಾಸ್ತಿ ಮಾಡಿ ಇಡೀ ಸ್ಮಶಾನದ ವ್ಯವಸ್ಥೆನ ಅವ್ರು ವಹಿಸ್ಕೊಂಡಿದ್ದಾರೆ. ಕಾರ್ಪೊರೇಷನ್ ಅವ್ರು ಏನು ಮಾಡ್ತಾ ಇದ್ವಿ ಸ್ವಲ್ಪ ನಮಗೆ ತೊಂದರೆ ಆಗುತ್ತೆ ಅಂದಾಗ ಅವರ TMCC ಬ್ಯಾಂಕಿಗೆ ನಾವಿವತ್ತು ಅದರ ವ್ಯವಸ್ಥೆನ ಪೂರ್ಣ ವಹಿಸ್ಕೊಟ್ಟಿದ್ದೀವಿ. ಎಷ್ಟೇ ಬಾಡಿ ಬಂದರು ನಾವು ಕೊನೆಗೆ ಬೆಂಗಳೂರಿನವ್ರಿಗೂ ಕೇಳಿಕೊಂಡು ಅಲ್ಲೇನಾದ್ರು ತೊಂದರೆ ಆದರೆ ತುಮಕೂರಿಗೆ ಕಳಿಸಿ ನಾವು ಮಾಡ್ತೀವಿ ಅಂತ ಅದನ್ನೆಲ್ಲ ಜಯಕುಮಾರೇ ಮಾಡಿಸ್ತಾರದಿಂದ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆ ಅರ್ಪಿಸ್ತೀನಿ. ನಾವು ಸರ್ಕಾರದ ವತಿಯಿಂದ ಮಾಡಿದ್ದೀವಿ, ಏನಾದ್ರು ಬೇರೆಯವ್ರು ಬಂದು ಸಹಾಯ ಮಾಡ್ತೀವಿ ಅಂದಾಗ ತಗೊಂಡು ಎಂದಿದ್ದೀವಿ, ಅದಕ್ಕೋಸ್ಕರ ಅವರು ನಮ್ಮದೇ ಭಾವನೆ ಇಟ್ಕೋಬಾರ್ದು. ಸರ್, ಇಡೀ ಈಗ ರಾಜ್ಯಾದ್ಯಂತ ದೊಡ್ಡ ಚರ್ಚೆ ಆಗ್ತಾ ಇದೆ ಮುಖ್ಯಮಂತ್ರಿಗಳ ಬದಲಾವಣೆ, ಅದಕ್ಕೆ ನೀವೇನು ಹೇಳ್ತೀರಿ? ಅದೊಂದು ಚರ್ಚೆ ಮಾಡೋ ಶಕ್ತಿ ನಮಗಿಲ್ಲ. ಈ ಕೋವಿಡ್ ಬಗ್ಗೆ ಮಾತಾಡ್ತಾರೆ.
ಸಭೆ ನಡೆದ ಕೆಲವೇ ದಿನಗಳಲ್ಲಿ ಪ್ರಮುಖರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಸಚಿವ ಮಾಧುಸ್ವಾಮಿ ಮೂಲಕ ಹಸ್ತಾಂತರಿಸಿದರು. ಸದ್ಯ ಅಲ್ಪ ಸಹಾಯ ಮಾಡಿದ್ದೇವೆ, ಮುಂದಿನ ದಿನಗಳಲ್ಲಿ ಮತ್ತಷ್ಟು ರೀತಿಯಲ್ಲಿ ಸಹಾಯ ಮಾಡುವ ಭರವಸೆ ನೀಡಿದ್ದಾರೆ. ಸಂಸದರು ಶಾಸಕರು ಎಲ್ಲರೂ ಸೇರಿ ಒಂದು ಈ ಥರ ಇದೇ ಪರಿಸ್ಥಿತಿ ಅಂತ ಹೇಳಿದಾಗ ನಾವು ಖಂಡಿತ ಅವತ್ತಿನ ದಿವಸ ಕ್ರಷರ್ ಅಸೋಸಿಯೇಷನ್ನು, ತುಮಕೂರು ಮರ್ಚೆಂಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡು, ರೈಸ್ ಮಿಲ್ ಅಸೋಸಿಯೇಷನ್ನು, ಹಲವಾರು ಸಂಘ ಸಂಸ್ಥೆಗಳು, ಇಂಡಸ್ಟ್ರೀಸು ಇದಕ್ಕೆ ಕೈ ಜೋಡಿಸಿ ಖಂಡಿತ ಅವತ್ತಿನ ದಿವಸ ಅವ್ರ ರಿಕ್ವೆಸ್ಟ್ಗೆ ಯಾರೂ ಒಂದು ಮಾತು ಮಾತಾಡಲಿಲ್ಲ. ಎಲ್ಲರೂ ಇಂಡಸ್ಟ್ರೀಸ್ನವರು 5 ಕೊಡ್ತೀವಿ 10 ಕೊಡ್ತೀವಿ ಅಂತೇಳಿ ಇವತ್ತು ಈ ಮಟ್ಟಕ್ಕೆ ಕೊಡೋಂಥ ವ್ಯವಸ್ಥೆ ಆಗಿದೆ. ನಿಜವಾಗ್ಲೂ ನಾವು ಜಿಲ್ಲಾಡಳಿತದ ಜೊತೆ ಆಮೇಲೆ ಗೌರವಾನ್ವಿತ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ, ಸಂಸದರಿಗೆ, ಎಲ್ಲರಿಗೂ ನಮಗೆ ಕೆಲಸ ಮಾಡೋದಕ್ಕೆ, ನಮಗೊಂದು ಜಿಲ್ಲೆಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಅವರಿಗೆ ಆಭಾರಿಯಾಗಿರ್ತೀವಿ. ನಾವೆಲ್ಲ ಲಾಕ್ಡೌನ್ನಿಂದ ಅದೆಷ್ಟೋ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಉದ್ಯಮಿಗಳು ಹೈರಾಣಾಗಿದ್ದಾರೆ. ಈ ನಡುವೆ ಸರ್ಕಾರ ಸಂಕಷ್ಟದಲ್ಲಿದ್ದಾಗ ತಮ್ಮ ಕೈಲಾದ ಸಹಾಯ ಮಾಡುವ ಮೂಲಕ ತಮ್ಮ ಸುತ್ತಮುತ್ತಲಿನ ಜನರ ಪ್ರಾಣವನ್ನು ಉಳಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವುದು ಗಮನಾರ್ಹ. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಟಿ ಯೋಗೀಶ್, ಅಮೋಗ್ ನ್ಯೂಸ್, ತುಮಕೂರು. ಬಡ ಜನರಿಗೆ ಕೊರೋನಾ ಲಸಿಕೆ ಪೂರೈಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಕೊರೋನಾ ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಸಿಎಂ ಯಡಿಯೂರಪ್ಪನವರು ತಕ್ಷಣ ರಾಜೀನಾಮೆ ನೀಡಬೇಕಾದ ಅನಿವಾರ್ಯತೆ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಎಂದು ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಗೆ ತುಮಕೂರಿನ ಸಿದ್ಧಾರ್ಥ ಆಸ್ಪತ್ರೆಯಿಂದ ಆಮ್ಲಜನಕ ಸಹಿತ 2 ತುರ್ತು ವಾಹನ, 10 ಜನರ ವೈದ್ಯರ ತಂಡ, ಫ್ರೆಂಡ್ ರೂಮ್ಸ್ಗೆ ವೈದ್ಯಕೀಯ ಪರಿಕರ, ಬಡಜನತೆಗೆ ಆಹಾರದ ಕಿಟ್, ಉಚಿತ ದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಿಎಂ ಜೊತೆ ಸಚಿವರ ಹೊಂದಾಣಿಕೆ ಇಲ್ಲ, ಶಾಸಕರ ಸಮಸ್ಯೆಗೆ ಸಚಿವರಿಂದ ಸ್ಪಂದನೆಯೇ ಸಿಗುತ್ತಿಲ್ಲ ಎಂದಿದ್ದಾರೆ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಈಗಲಾದರೂ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ. ಮತ್ತು ಅವರ ಕೈನಲ್ಲಿ ಆಗದೆ ಹೋದರೆ ಸರ್ಕಾರದಲ್ಲಿ ಇರೋದಕ್ಕೆ ಅವರು ಅರ್ಹರಲ್ಲ ಅಂತೇಳಿ ಈ ಬಾರಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವರು ಸರ್ಕಾರ ನಡೆಸೋದಕ್ಕೆ ಅರ್ಹರಲ್ಲ. ಇಂತಹ ಒಂದು ಬಹಳ ಕಠಿಣ ಪರಿಸ್ಥಿತಿಯಲ್ಲಿ ಸರ್ಕಾರ ನಡೆಸೋಕ್ಕಾಗದೇ ಇದ್ರೆ, ಆಡಳಿತ ನಡೆಸೋಕ್ಕಾಗದೇ ಇದ್ದರೆ ಅವರು ಅಲ್ಲಿ ಇರೋದಕ್ಕೆ ಅರ್ಹರಲ್ಲ. ಹಾಗಾಗಿ ಸರ್ಕಾರ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥದ್ದು ಸೂಕ್ತ. ಕೊರೋನಾ ಲಸಿಕೆ ಪೂರೈಕೆಗಾಗಿ 100 ಕೋಟಿ ಸಂಗ್ರಹಣೆಗೆ ಕಾಂಗ್ರೆಸ್ ಪಕ್ಷ ತೀರ್ಮಾನಿಸಿದೆ. ಕಾಂಗ್ರೆಸ್ ಪಕ್ಷದ ಶಾಸಕರ ನಿಧಿಯಿಂದ ತಲಾ 1 ಕೋಟಿ ಸಂಗ್ರಹಣೆಗೆ ಸರ್ಕಾರದ ಅನುಮತಿ ಬೇಕಾಗಿದೆ. ಬಡಜನರ ಜೀವದ ರಕ್ಷಣೆಗಾಗಿ ಕೊರೋನಾ ಲಸಿಕೆ ಪೂರೈಕೆ ಮಾಡಬೇಕಾದ ಅನಿವಾರ್ಯತೆ ಇದೆ. ರಾಜ್ಯ ಸರ್ಕಾರ ನಮ್ಮ ಮನವಿಯನ್ನು ಪುರಸ್ಕರಿಸಿ ಬಡಜನರಿಗೆ ಲಸಿಕೆ ನೀಡುವಂತೆ ಆಗ್ರಹಿಸಿದರು. ಕಾರಣ ಕೇಂದ್ರದಿಂದ ನಾವು ನಿರೀಕ್ಷಿಸಿದಂಥ ವ್ಯಾಕ್ಸಿನ್ಗಳ ಸಂಖ್ಯೆ ಬರಲಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಕೇಂದ್ರವನ್ನೇನು ಅವಲಂಬಿಸಿತ್ತು. ಅವರು ವಿಫಲ ಆಗಿದ್ದಾರೆ ಎನ್ನುವಂಥದ್ದು. ಇದರ ಜೊತೆಗೆ ಒಂದು ವ್ಯವಸ್ಥಿತವಾಗಿ ಸಿಸ್ಟಮ್ಯಾಟಿಕ್ ಆಗಿ ಕ್ರಮ ತಗೋಬೇಕಾಗಿತ್ತು, ಅದನ್ನು ತಗೊಳ್ಳಿಲ್ಲ. ಮೊದಲನೇ ಹಂತದಲ್ಲಿ ಏನು ಕಟ್ಟುನಿಟ್ಟಾದ ನಿಯಮಗಳನ್ನು ಮಾಡಿ ಜನರಿಗೆ ತಿಳಿ ಹೇಳಿ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಿದ್ರು, ಅದನ್ನು ಈ ಬಾರಿ 2ನೇ ಹಂತದಲ್ಲಿ ನಮಗೆ 2ನೇ ಅಲೆ ಬರ್ತದೆ ಅಂತ ಗೊತ್ತಿದ್ದರೂ ಕೂಡ ರಾಜ್ಯ ಸರ್ಕಾರ, ಸಚಿವರುಗಳು ಹೊಂದಾಣಿಕೆ ಇಲ್ಲದೆ, ಮುಖ್ಯಮಂತ್ರಿಗಳಿಗೆ ಹೊಂದಾಣಿಕೆ ಇಲ್ಲದೆ ಇವತ್ತು ಸಂಪೂರ್ಣವಾಗಿ ಜನಸಮುದಾಯಕ್ಕೆ ನಿರಾಶೆಯನ್ನು ಉಂಟು ಮಾಡಿದ್ದಾರೆ. ಜನ ಸಾಯ್ತಾ ಇದ್ದಾರೆ, ಬಹಳಷ್ಟು ಸಂಖ್ಯೆಯಲ್ಲಿ ಜನ ಸಾಯ್ತಾ ಇದ್ದಾರೆ. ಕುಟುಂಬದವರು ತಮ್ಮ ಮನೆಯವರನ್ನು ಕಳ್ಕೊಂಡು, ದುಡಿಯೋವರನ್ನು ಕಳ್ಕೊಂಡು ಇವತ್ತು ಅನಾಥರಾಗ್ತಕ್ಕಂಥದ್ದನ್ನು ನಾವು ದಿನನಿತ್ಯ ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ನನ್ನ ಕ್ಷೇತ್ರದ ಬಡಜನರ ಆರೋಗ್ಯದ ರಕ್ಷಣೆ ನನ್ನ ಜವಾಬ್ದಾರಿ. ಈಗಾಗಲೇ ಕೊರಟಗೆರೆ ಪಟ್ಟಣ ಮತ್ತು ತೋವಿನಕೆರೆ ಭಾಗದಲ್ಲಿ ಕೊರೋನಾ ಕೇರ್ ಸೆಂಟರ್ ಪ್ರಾರಂಭವಾಗಿದೆ. ತುರ್ತು ವಾಹನ ಮತ್ತು ಆಮ್ಲಜನಕ ಸಮಸ್ಯೆಯು ನಿವಾರಣೆಯಾಗಿದೆ. ನಗರ ಮತ್ತು ಪಟ್ಟಣದ ಜನರ ಆಗಮನದಿಂದ ಗ್ರಾಮೀಣದಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾಗಿದೆ.
ವೈದ್ಯಕೀಯ ತಂಡ ಗ್ರಾಮೀಣ ಜನತೆಯ ಮೇಲೆ ಹೆಚ್ಚಿನ ನಿಗಾ ವಹಿಸಬೇಕಿದೆ. ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಶತಾಯುಷಿ HS ದೊರಸ್ವಾಮಿಯವರು ಇಂದು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ನಾಡಿನ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ HS ದೊರೆಸ್ವಾಮಿ ನಿಧನರಾಗಿದ್ದಾರೆ. ಅವರಿಗೆ 104 ವರ್ಷ ವಯಸ್ಸು. ಇತ್ತೀಚೆಗಷ್ಟೇ ಕೋವಿಡ್ನಿಂದ ಗುಣಮುಖರಾಗಿದ್ದ ದೊರೆಸ್ವಾಮಿ ಮನೆಗೆ ವಾಪಸ್ಸಾಗಿದ್ದರು. ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದ ದೊರೆಸ್ವಾಮಿ ಮತ್ತೆ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ದಾಖಲಾಗಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಕೊನೆಯುಸಿರೆಳೆದಿದ್ದಾರೆ. ಕರ್ನಾಟಕದ ಸಾಕ್ಷಿ ಪ್ರಜ್ಞೆ, ಗಾಂಧಿವಾದಿ ಎಂದೇ ಮನೆ ಮಾತಾಗಿದ್ದ HS ದೊರೆಸ್ವಾಮಿ ಕಳೆದ 10 ವರ್ಷಗಳಿಂದ ವಾಲ್ವಲರ್ ಹೃದಯ ಖಾಯಿಲೆಯಿಂದ ಬಳಲ್ತಾ ಇದ್ದರು. ಹೋರಾಟದ ಹಾದಿಯಲ್ಲಿಯೇ ತಮ್ಮ ಜೀವನವನ್ನು ಕಳೆದ ದೊರೆಸ್ವಾಮಿ ಇತ್ತೀಚಿನ ಹೋರಾಟಗಳನ್ನು ಗಣನೆಗೆ ತೆಗೆದುಕೊಂಡಾಗ ಅಣ್ಣಾ ಹಜಾರೆ ಕರೆ ನೀಡಿದ್ದ ಭ್ರಷ್ಟಾಚಾರ ವಿರುದ್ಧದ ಹೋರಾಟವಾಗಲಿ ಅಥವಾ ಪೌರತ್ವ ವಿರೋಧಿ ಹೋರಾಟಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದವರು. ತಮ್ಮ ಜೀವನದ ಕೊನೆಯ ಘಳಿಗೆಯವರೆಗೂ ಯಾವುದೇ ಸಾಮಾಜಿಕ ಆಂದೋಲನಗಳು ನಡೆಯಲಿ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದರು. ಇಂತಹ ನಾಡಿನ ಹಿರಿಯ ಚೇತನ ಇಂದು ಅಸ್ತಂಗತವಾಗಿದೆ. HS ದೊರೆಸ್ವಾಮಿಯವರು ನಾಡು ಕಂಡ ಅಪರೂಪದ ಜನನಾಯಕ. ಸಾಮಾನ್ಯ ಜನರ ಏಳಿಗೆಗೋಸ್ಕರ ಶ್ರಮವಹಿಸಿ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿದಂಥ ಧೀಮಂತ ನಾಯಕ. ಯಾವುದೇ ಒಂದು ದೊಡ್ಡ ಪದವಿಯಲ್ಲಿ ಅವರು ಇರದಿದ್ದರೂ ಸಹ, ಯಾವ ಪಕ್ಷ ಅಧಿಕಾರದಲ್ಲಿದ್ದರೂ ಸಹ, ಯಾವ ಪಕ್ಷಕ್ಕೂ ಮುಲಾಜಿಲ್ಲದೆ ಅವರ ತಪ್ಪು ಒಪ್ಪುಗಳನ್ನು ಎತ್ತಿ ತೋರಿಸಿದ್ದರಿಂದ ಸಾಮಾನ್ಯ ಜನರನ್ನು ಪ್ರತಿನಿಧಿಸುತ್ತಿದ್ದ ಜನನಾಯಕ. ನನಗೆ ಒಂದು ಸಂತೋಷದ ವಿಷಯ ಅಂದರೆ 2012-13 ನಾನು ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷನಾಗಿದ್ದು ಕಾರ್ಯಕಾರಿ ಸಮಿತಿ ನಿರ್ದೇಶಕರು ಹಾಗೂ ಪದಾಧಿಕಾರಿಗಳ ಅಪೇಕ್ಷೆಯ ಮೇರೆಗೆ ನೂತನವಾಗಿ ತುಮಕೂರು ಜಿಲ್ಲಾ ಮಹಾನಗರ ಪಾಲಿಕೆಗೆ ಆಯ್ಕೆಯಾದ ಸದಸ್ಯರುಗಳಿಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಅದಕ್ಕೆ ಸೂಕ್ತ ವ್ಯಕ್ತಿ ಎಂದು HS ದೊರೆಸ್ವಾಮಿಯವರನ್ನು ಕರೆತಂದಿದ್ವಿ. ಅವರು ಸುಮಾರು 10 ನಮ್ಮ ಜೊತೆಯಲ್ಲಿ ಇದ್ದು ಜನಸೇವೆಯ ಮಾರ್ಗಗಳನ್ನು ಕಾರ್ಪೊರೇಟರ್ಗಳಿಗೆ ಬೋಧಿಸಿ ಯಾವುದೇ ಪಕ್ಷದಿಂದ ಕಾರ್ಪೊರೇಟರ್ ಆಯ್ಕೆಯಾಗಿದ್ದರೂ ಪಕ್ಷ ಭೇದ ಮರೆತು ಜನ ಸೇವೆಯನ್ನು ಮಾಡಬೇಕೆಂದು ಪ್ರಮಾಣ ವಚನವನ್ನು ಬೋಧಿಸಿದ್ದು ನನಗಿನ್ನೂ ನೆನಪಿದೆ. ಅವರ ಒಂದು ಸಾವು ನಾಡಿಗೆ ತುಂಬಲಾರದ ನಷ್ಟ ಆಗಿದೆ. ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಪರವಾಗಿ ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಸಾಗರನಹಳ್ಳಿ ಪ್ರಭು, ಮಾಜಿ ಅಧ್ಯಕ್ಷ, ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ. ಸಕಾಲಕ್ಕೆ ಆತನ ಸೋದರಿಗೆ ಚಿಕಿತ್ಸೆ ಸಿಕ್ಕಿದ್ರೆ ಬದುಕ್ತಾ ಇದ್ಲು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು ಅನ್ಸುತ್ತೆ. ಶೀಘ್ರ ಗುಣಮುಖರಾಗಿ ಮನೆಗೆ ಬರ್ತಾಳೆ ಅಂದುಕೊಂಡಿದ್ದ ತಂಗಿ ಹೆಣವಾಗಿ ಬಂದಿದ್ದಾಳೆ. ವೈದ್ಯರ ನಿರ್ಲಕ್ಷಣ, ವಿಧಿಯಾಟನ ಗೊತ್ತಿಲ್ಲ, ಇಷ್ಟಕ್ಕೂ ಆಕೆಗೆ ಏನಾಗಿತ್ತು ನೀವೇ ನೋಡಿ. ತಾಲೂಕಿನ ಹಾಲ್ಕುರಿಕೆ HM ತಾಂಡ್ಯ ನಿವಾಸಿ 40 ಪ್ರಶಾಂತಿ ಸೋಂಕಿಗೆ ತುತ್ತಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಸೂಕ್ತ ಸಮಯದಲ್ಲಿ ಆಕ್ಸಿಜನ್ ನೀಡಿ ಚಿಕಿತ್ಸೆ ನೀಡದೆ ಮಹಿಳೆ ಸಾವನ್ನಪ್ಪಿದ್ದು ವೈದ್ಯರ ನಿರ್ಲಕ್ಷ್ಯವೇ ಸಾವಿಗೆ ಕಾರಣ ಅಂತ ಮೃತ ಮಹಿಳೆಯ ಸೋದರ ಕಿರಣ್ ಆರೋಪಿಸಿದ್ದಾರೆ. ತಿಪಟೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೋಂಕಿತರಿಗೆ ಆಕ್ಸಿಜನ್ ಹಾಗೂ ಸರಿಯಾದ ಚಿಕಿತ್ಸೆ ದೊರೆತಾ ಇಲ್ಲ. ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿ ಸೋಂಕಿತರಿಗೆ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸಕಾಲಕ್ಕೆ ಸೂಕ್ತ ಚಿಕಿತ್ಸೆ ನೀಡಿದರೆ ನಮ್ಮ ತಂಗಿಯನ್ನ ಬದುಕಿಸಬಹುದಾಗಿತ್ತು. ಆದರೆ ವೈದ್ಯರು ಸಿಬ್ಬಂದಿಗಳು ತೋರಿದಂತಹ ನಿರ್ಲಕ್ಷ್ಯದಿಂದ ನನ್ನ ತಂಗಿ ಸಾವನ್ನಪ್ಪಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಯಾಚುರೇಷನ್ ಲೆವೆಲ್ ಕಮ್ಮಿ ಆಯಿತು ಅಂದ್ಬಿಟ್ಟು ಬಂದು ಅಡ್ಮಿಟ್ ಮಾಡಿದ್ದು ಸಂಜೆ 7 ಗಂಟೆಗೆ. ನಿನ್ನೆ ಸಂಜೆ 7 ಗಂಟೆಯಿಂದ ಯಾವ ಡಾಕ್ಟರ್ ಅಂದರೆ ಆಕ್ಸಿಜನ್ ಹಾಕಿದ್ಬಿಟ್ರೆ ಯಾವ ಡಾಕ್ಟರ್ ಬಂದು ಟ್ರೀಟ್ ಮಾಡಲಿಲ್ಲ, ಏನಿಲ್ಲ. ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಅವ್ರು ಶಿವಮೊಗ್ಗ ತೊಗೊಂಡೋಗಿ ಅಂತಾರೆ. ಯಾವ ಆಕ್ಸಿಜನ್ ಇಲ್ಲ, ಆಂಬ್ಯುಲೆನ್ಸ್ ಇಲ್ಲ, ಆಂಬ್ಯುಲೆನ್ಸ್ ಹುಡುಗಾಗ್ಬಿಟ್ಟು ಡೆತ್ ಆಯಿತು. ಡೆತ್ ಆದಮೇಲೆ ಈಗ ಬಂದ್ಬಿಟ್ಟು ನಿಮ್ಮದು ಕೊಲಾಪ್ಸ್ ಆಗಿದೆ, ಡೆತ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಡಾಕ್ಟರ್. ಬೆಳಗ್ಗಿಂದ ಡಾಕ್ಟರ್ ನರ್ಸಿಗೆ ಹುಡುಕಿದ್ರು ಯಾರು ಬಂದು ಟ್ರೀಟ್ ಮಾಡ್ತಾ ಇಲ್ಲ. ಪ್ರಶಾಂತಿ ಅಂತ. 40
ಸ್ವಂತರು ಅದು ಇಲ್ಲ ಇಲ್ಲರ ಅದು ಡೆತ್ ಆಗಿರೋದು ಪ್ರಶಾಂತ್ ಅಂತ ಪ್ರಶಾಂತಿ ಅಂತ ಲೇಡೀಸ್ ಪ್ರಶಾಂತಿ 40 ವರ್ಷ ಹಾಂ 40 ವರ್ಷ ಸಾಯಂಕಾಲ ಸೇರಿಸಿದ್ರೆ ಯಾರು ಬಂದು ನೋಡಿ ಇಲ್ಲ ಬೆಳಿಗ್ಗೆ ಇಂಜೆಕ್ಷನ್ ಇಲ್ಲ 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 ಡೆತ್ ಆದ್ಮೇಲೆ ಬಂದು ಯಾರು ಫೋನ್ ಮಾಡಿದ್ರೇನು ಓಡ್ ಬಂದು ನೋಡ್ಬಿಟ್ಟು ಕೊಲಾಸ್ ಆಗಿದೆ ಡೆತ್ ಆಗಿದೆ ಅಂತ ಹೇಳ್ಬಿಟ್ಟು ಡೆತ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಕಂಪಾರಹಳ್ಳಿ ಮೂಲದ ಕೋವಿಡ್ ಸೋಂಕಿತ ನಿವಾಸಿಯೊಬ್ಬರು ಮಾತನಾಡಿ ತಿಪಟೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋವಿಡ್ ಸೋಂಕಿತರ ವಾರ್ಡ್ನಲ್ಲಿ ಸೂಕ್ತ ಚಿಕಿತ್ಸೆ ದೊರೆತಾ ಇಲ್ಲ ರಾತ್ರಿ ವೇಳೆಯಲ್ಲಿ ರೋಗಿಗಳಿಗೆ ಯಾವ ಸಿಬ್ಬಂದಿಯೂ ಬಂದು ನೋಡೋದಿಲ್ಲ ಕುಡಿಯೋ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಶೌಚಾಲಯಗಳು ಗಬ್ಬೆದ್ದು ನಾರ್ತಾ ಇದೆ ಶೌಚಾಲಯ ಬಳಸೋಕ್ಕೂ ಕೂಡ ನೀರಿಲ್ಲ ಅಂತ ಆರೋಪಿಸಿದರು ಊಟ ತಿಂಡಿ ಮೆಡಿಸಿನ್ ಎಲ್ಲ ಕೊಡ ಊಟ ತಿಂಡಿ 7 ಗಂಟೆಗೆ ಅದ ಈ ಕಡೆ ಗೇಟಿಗೆ ತರ್ತಾರೆ ಅಲ್ಲಿ ಬಂದು ಕೂಗ್ತಾರೆ ಇಸ್ಕೊಂಡ್ರೆ ಇಸ್ಕೋಬಹುದು ಇಲ್ಲ ಅಂದ್ರೆ ಬಿಡ್ಬೋದು ಮತ್ತೆ ಅದೇ ಇವರು ದಾನಿಗಳಿದಾರಲ್ಲ ಅವ್ರ ಪ್ಯಾಕೆಟ್ ವಾಶ್ರೂಮ್ ಎಲ್ಲ ಇದು ಇಲ್ಲ ಸರ್ ಮತ್ತೆ ಮಧ್ಯಾಹ್ನ 3 ಗಂಟೆಗೆ ನೀರು ಹೋದ್ರೆ ಸಂಜೆಗೆ ನಾವು ಹೇಳ್ಬೇಕು ನೀರಿಲ್ಲ ನೀರು ಹಾಕ್ರಿ ಅಂತ ಕುಡಿಯೋ ನೀರಿರಲ್ಲ ಅದನ್ನು ಹೇಳಿ ತರಿಸ್ಬೇಕು ಮತ್ತೆ ಬಾತ್ರೂಮಲ್ಲಿ 3 ಗಂಟೆಗೆ ಕರೆಂಟ್ ಹೋಗುತ್ತೆ ನೀರಿಲ್ಲ ಅಂತಾರೆ ಮತ್ತೆ ನೈಟ್ 8 ಗಂಟೆಗೆ ಹೇಳಿದ್ರೆ ನೀರು ಬಿಡ್ತಾರೆ ಇಲ್ಲಾಂದ್ರೆ ಬಿಡಲ್ಲ ಮತ್ತೆ ನೈಟ್ ಏನಾದ್ರು ಜ್ವರ ಬಂದರೆ ಸಿಸ್ಟರ್ಗಳು ಬಂದು ಒಂದು ಟ್ಯಾಬ್ಲೆಟ್ಸು ಕೊಡಲ್ಲ ಒಂದು ಮಾತ್ರನೂ ಕೊಡಲ್ಲ ನಾವು ಕೂಗಿರೂ ಬರಲ್ಲ ನೈಟ್ ಟೈಮು ಸ್ಥಳದಲ್ಲಿ ಡಿವೈಎಸ್ಪಿ ಚಂದನ್ ಕುಮಾರ್ ಮೃತ ಮಹಿಳೆಯ ಪೋಷಕರನ್ನ ಸಂತೈಸಿದರು ಆಸ್ಪತ್ರೆಯಲ್ಲಿ ಆಗಿರುವ ಅವ್ಯವಸ್ಥೆ ಬಗ್ಗೆ ಪರಿಶೀಲನೆ ಮಾಡುವುದಾಗಿ ತಿಳಿಸಿದರು ಅಮೋಕ್ ಟಿವಿ ತಿಪಟೂರು ಆತ ಮೂಲತಃ ಆಂಧ್ರಪ್ರದೇಶದವ ಕೊಲೆ ಅತ್ಯಾಚಾರ ಆರೋಪದಡಿ ಜೈಲು ಪಾಲಾಗಿದ್ದ ಜೈಲು ಸಿಬ್ಬಂದಿ ಆತನಿಗೆ ಕೆಲಸ ವಹಿಸಿದ್ರು ಈಗ ಅದೇ ಜೈಲು ಸಿಬ್ಬಂದಿಗಳಿಗೆ ನಿದ್ದೆಗೆಡಿಸಿದ್ದಾನೆ ಆರೋಪಿ ಮಾಡಿರೋ ಕೃತ್ಯದ ವರದಿ ಎಲ್ಲಿದೆ ಈತನೇ ನೋಡ್ರಿ ಆಂಧ್ರ ಮೂಲದ ಶಂಕರಪ್ಪ ಬಿನ್ ರವಣಪ್ಪ ಭಟ್ಲಹಳ್ಳಿ ಗ್ರಾಮಾಂತರ ಠಾಣೆಯಲ್ಲಿ ಅತ್ಯಾಚಾರ ಮತ್ತು ಕೊಲೆ ಆರೋಪದ ಅಡಿ ಜೈಲು ವಾಸಿಯಾಗಿದ್ದ ಕಳೆದ ರಾತ್ರಿ ಈತ ಮಾಡಿರೋ ಗನಂಧಾರಿ ಕೆಲಸದಿಂದ ಜೈಲು ಸಿಬ್ಬಂದಿಗಳೇ ಕೆಲಸ ಕಳೆದುಕೊಳ್ಳುವಂತಾಗಿದೆ ಎಲ್ಲ ಕಡೆ ಕೊರೋನಾ ಸಂಕಷ್ಟ ಸದ್ಯ ಜೀವ ಉಳಿದ್ರೆ ಸಾಕು ಅನ್ನೋರೇ ಎಲ್ಲರೂ ಜೈಲು ಸಿಬ್ಬಂದಿಗಳ ಜೊತೆ ಆತ್ಮೀಯನಾಗಿದ್ದ ಕಾರಣ ಸ್ಯಾನಿಟೈಸರ್ ಸಿಂಪಡಣೆ ಮಾಡುವಂತೆ ಹೇಳಿದ್ದಾರೆ ಎಷ್ಟು ಸಾಕಾಗಿತ್ತು ಕಣ್ರಿ ಈತ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪೊಲೀಸ್ ಸ್ಟೇಷನ್ ಒಬ್ಬ ಮರ್ಡರ್ ಕೇಸ್ ಮರ್ಡರ್ ಆ್ಯಂಡ್ ರೇಪ್ ಅಂಡರ್ ಟ್ರಯಲ್ ಪ್ರಿಸ್ನರ್ ಒಬ್ಬ ಶಂಕರ್ ಅಂತಂದು ಸುಮಾರು 29 ವಯಸ್ಸು ಆತನಿಗೆ ಆತ ನಿನ್ನೆ ನೈಟ್ ಈ ಚಿಂತಾಮಣಿ ಸಬ್ಜೈಲಿಂದ ಎಸ್ಕೇಪ್ ಆಗಿದ್ದಾನೆ ಅದು ವಿಡಿಯೋ ಫುಟೇಜ್ ಎಲ್ಲ ಸಿಕ್ಕಿದೆ ನಮಗೆ ಯಾವ ರೀತಿ ಹೋಗಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ 2 ಟೀಮ್ನ ಮಾಡಿ ಆತನ ಹುಡ್ಕೋ ಪ್ರಯತ್ನ ಮಾಡ್ತಾಯಿದ್ದೀವಿ ಮೇಲ್ನೋಟಕ್ಕೆ ನಾವೇನು ಹೇಳಲಿಕ್ಕೆ ಬರೋದಿಲ್ಲ ತನಿಖೆ ಮಾಡ್ತಾಯಿದ್ದೀವಿ ಅವರ ಜೈಲ್ ಅಥಾರಿಟೀಸ್ ಕಡೆಯಿಂದನೂ ಅವರ ಸುಪೀರಿಯರ್ ಆಫೀಸರ್ ಕೂಡ ಬಂದಿದ್ದಾರೆ ನೋಡ್ತಾ ಇದ್ದಾರೆ ಯಾರಾದರೂ ಡ್ಯೂಟಿನಲ್ಲಿದ್ದರೂ ಏನಾದರೂ ನೆಗ್ಲಿಜೆನ್ಸ್ ಇದೆಯಾ ಅಂತಂದ್ಬಿಟ್ಟು ಅವ್ರು ತನಿಖೆ ಮಾಡಿ ವರದಿ ಕೊಡ್ತಾರೆ ಅಂದಹಾಗೆ ಈ ಘಟನೆ ನಡೆದದ್ದು ಚಿಕ್ಕಬಳ್ಳಾಪುರ ಚಿಂತಾಮಣಿಯ ಉಪ ಕಾರಾಗೃಹದಲ್ಲಿ ಮಂಗಳವಾರ ರಾತ್ರಿ ಜೈಲಿನ ಗೋಡೆಗಳಿಗೆ ಹಾಗೂ ಗೇಟ್ ಮತ್ತು ಸುತ್ತಮುತ್ತ ಸ್ಯಾನಿಟೈಸರ್ ಮಾಡುವಂತೆ ಹೇಳಿದ್ದಾರೆ ಈ ವೇಳೆ ಎಂದಿನಂತೆ ಸ್ಯಾನಿಟೈಸರ್ ಸಿಂಪಡಿಸಿದ ಖೈದಿ ಜೈಲಿನಿಂದ ಪರಾರಿಯಾಗಿದ್ದಾನೆ ಖೈದಿ ಪರಾರಿಯಾಗುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಒಂದು ಪೈಪ್ ಇದೆ ಆ ಪೈಪ್ನ ಹತ್ತಿಬಿಟ್ಟು ಮತ್ತೆ ಜೈಲ್ ಹಿಂಭಾಗದಲ್ಲಿ ಆ ಕಡೆಯಿಂದ ಕಾಣ್ತದಲ್ಲ ಅಲ್ಲಿಂದ ಧುಮುಕಿ ಎಸ್ಕೇಪ್ ಆಗಿದೆ ಯಾವ ಆರೋಪದಲ್ಲಿ ಇವನು ಹೇಳಿದೆ ಮರ್ಡರ್ ಅಂಡ್ ರೇಪ್ ಅಂಡರ್ ಟ್ರಯಲ್ ಕನ್ವಿಕ್ಷನ್ ಆಗಿರಲಿಲ್ಲ ಯಾವ ಖೈದಿ ಪರಾರಿಯಾದ ವಿಚಾರ ತಿಳಿದ ಕೂಡಲೇ ಜೈಲಿನ ಅಧಿಕಾರಿಗಳು ನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಪರಾರಿಯಾದ ಆರೋಪಿ ಸೆರೆಗೆ 2 ತಂಡಗಳು ಸಿದ್ಧವಾಗಿವೆ ಒಂದು ಕ್ಷಣ ಮೈ ಮರೆತಿದ್ದಕ್ಕೆ ಜೈಲು ಸಿಬ್ಬಂದಿ ಈಗ ಮೈ ಪರಚಿಕೊಳ್ಳುವಂತಾಗಿದೆ ವೆಂಕಟಾಚಲಪತಿ ಅಮೋಘ ಟಿವಿ ಚಿಂತಾಮಣಿ ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಅಮೋಘ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ